ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಮುಂಬರುವ ದಿನಗಳಲ್ಲಿ ಯಾವ್ಯಾವ ಸ್ಪರ್ಧಾತ್ಮಕ ಪರೀಕ್ಷೆಗಳಿದೆ ಮತ್ತೆ ಯಾವ್ಯಾವ ದಿನಾಂಕಕ್ಕೆ ಅವುಗಳನ್ನ ನಿಗದಿಪಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ವಿ. ನೋಡ್ರಿ, ನಾವು ಫಸ್ಟ್ ತೆಗೆದುಕೊಂಡಿರೋದು ಏನಪ್ಪಾ ಅಂದ್ರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಏನಪ್ಪಾ ಅಂದ್ರೆ ಯಾವಾಗ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ವಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈ ಕೆಳಕಂಡ ಇಲಾಖೆಗಳಿಗೆ ಸಂಬಂಧಿಸಿದಂತೆ ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು. ಪ್ರಸ್ತುತ ಸದರಿ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು 2023 ಅಕ್ಟೋಬರ್ 28, 29 ಮತ್ತು 30ರಂದು ನಡೆಸಲು ತಾತ್ಕಾಲಿಕವಾಗಿ ವೇಳಾಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ನೋಡ್ರಿ, ಯಾವ್ಯಾವ್ದಂದ್ರೆ, ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ, ಕರ್ನಾಟಕ ರಾಜ್ಯ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ, ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಕಟ್ಟಡ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ, ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್. ಹಾಗಾದ್ರೆ ಏನೇನಿದೆ, ಯಾವ್ಯಾವ ಪರೀಕ್ಷೆಗಳನ್ನ ಯಾವಾಗ ಕಂಡಕ್ಟ್ ಮಾಡ್ತಿದ್ರು ಅಂತ ನೋಡೋಣ. ಫಸ್ಟ್ ನೋಡ್ರಿ, ಇಲ್ಲಿ ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ, ಇಲ್ಲಿ ವಿವಿಧ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆ ಯಾವಾಗಿದೆಯಪ್ಪ ಅಂದ್ರೆ, ಸಹಾಯಕ ವ್ಯವಸ್ಥಾಪಕರು ಗ್ರೂಪ್ ಬಿ ಹುದ್ದೆ ನೋಡ್ರಿ. ಇದನ್ನ ಏನಪ್ಪಾ ಅಂದ್ರೆ 28-10, ಇಲ್ಲಿ ಎರಡು ಪೇಪರ್ ಇದೆ, ಪೇಪರ್ 1 ಮತ್ತೆ ಪೇಪರ್ 2. ಪೇಪರ್ 1 ಬಂದು 30-10-2023 ಬೆಳಗ್ಗೆ 10:30 ಮಧ್ಯಾಹ್ನ 12:30 ಇರುತ್ತೆ. ಅದೇ ತರ ನೋಡ್ರಿ, ದಿನಾಂಕ 28-10-2023 ಪೇಪರ್ 2 ಇರುತ್ತೆ, ಅದು ಮಧ್ಯಾಹ್ನ 2:30-4:30. ಅದೇ ತರನಾಗಿ ಸಹಾಯಕ ವ್ಯವಸ್ಥಾಪಕರು ತಾಂತ್ರಿಕೇತರ ಗ್ರೂಪ್ ಬಿ ಹುದ್ದೆಗಳಿಗೆ ನೋಡ್ರಿ, ದಿನಾಂಕ 30-10-2023 ಬೆಳಗ್ಗೆ 10:30 ಮಧ್ಯಾಹ್ನ 12:30 ನೋಡ್ರಿ, ಪೇಪರ್ 1 ಇರುತ್ತೆ. ಅದೇ ತರನಾಗಿ 28-10-2023 ನೋಡ್ರಿ, ಮಧ್ಯಾಹ್ನ 2:30-4:30 ಏನಪ್ಪಾ ಅಂದ್ರೆ ಪೇಪರ್ 2 ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಆಪ್ತ ಕಾರ್ಯದರ್ಶಿ ಗ್ರೂಪ್ ಸಿ, ಹಿರಿಯ ಸಹಾಯಕರು ತಾಂತ್ರಿಕ ಗ್ರೂಪ್ ಸಿ, ಹಿರಿಯ ಸಹಾಯಕರು ತಾಂತ್ರಿಕೇತರ ಗ್ರೂಪ್ ಸಿ, ಸಹಾಯಕರು ತಾಂತ್ರಿಕ ಗ್ರೂಪ್ ಸಿ ಮತ್ತು ಸಹಾಯಕರು ತಾಂತ್ರಿಕೇತರ ಗ್ರೂಪ್ ಸಿ, ಈ ಎಲ್ಲಾ ಹುದ್ದೆಗಳಿಗೆ ನೋಡ್ರಿ ಮೊದಲನೇ ಪರೀಕ್ಷೆ ಏನಪ್ಪಾ ಅಂದ್ರೆ 28-10-2023 ಬೆಳಗ್ಗೆ 10:30-12:30 ಎಕ್ಸಾಮಿನೇಷನ್ ಇರುತ್ತೆ. ಅದೇ ತರನಾಗಿ ಪೇಪರ್ 2 ನೋಡ್ರಿ, 29-10-2023 ಬೆಳಗ್ಗೆ 10:30 ಮಧ್ಯಾಹ್ನ 12:30 ಪೇಪರ್ 2 ನಿಗದಿಪಡಿಸಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಇರುವಂತದ್ದು ಯಾವ್ದಪ್ಪ ಅಂದ್ರೆ, ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಸಂಸ್ಥೆಯಲ್ಲಿನ ವಿವಿಧ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷಾ ವೇಳಾಪಟ್ಟಿ. ನೋಡ್ರಿ, ಇಲ್ಲಿ ಸಹಾಯಕ ವ್ಯವಸ್ಥಾಪಕರು, ಗುಣಮಟ್ಟ ನಿರೀಕ್ಷಕರು, ಹಿರಿಯ ಸಹಾಯಕರು ಲೆಕ್ಕ, ಈ ಎಲ್ಲಾ ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಪೇಪರ್ 1 ಏನಿರುತ್ತಲ್ಲ ಅದು ದಿನಾಂಕ 30-10-2023 ಬೆಳಗ್ಗೆ 10:30-12:30 ಇರುತ್ತೆ. ಅದೇ ತರನಾಗಿ ಪೇಪರ್ 2 ನೋಡ್ರಿ, ದಿನಾಂಕ 28-10-2023 ಮಧ್ಯಾಹ್ನ 2:30-4:30 ಇರುತ್ತೆ. ಇದಾದ್ಮೇಲೆ ಹಿರಿಯ ಸಹಾಯಕರು ಹುದ್ದೆಗಳಿಗೆ ಏನಿದೆಲ್ಲ, ಇಲ್ಲಿ ಪೇಪರ್ 1 ಪರೀಕ್ಷೆ ನೋಡ್ರಿ, 28-10-2023 ಬೆಳಗ್ಗೆ 10:30-12:30 12:30 ಇರುತ್ತೆ. ಅದೇ ತರನಾಗಿ ಪೇಪರ್ 2 ಪರೀಕ್ಷೆ ನೋಡ್ರಿ, 29-10-2023 ಬೆಳಗ್ಗೆ 10:30-12:30 ಪರೀಕ್ಷೆ ಇರುತ್ತೆ. ಇದಾದ್ಮೇಲೆ ಕಿರಿಯ ಸಹಾಯಕರು ಹುದ್ದೆಗಳಂತ ನೋಡ್ರಿ, ಪೇಪರ್ ಯಾವಾಗಿರುತ್ತಂದ್ರೆ ದಿನಾಂಕ 29-10-2023 ಬೆಳಗ್ಗೆ ಮಧ್ಯಾಹ್ನ 2:30-4:30 ನೋಡ್ರಿ ಪೇಪರ್ 1 ಎಕ್ಸಾಮಿನೇಷನ್ ಇರುತ್ತೆ. ಅದಾದ್ಮೇಲೆ 30-10-2023 ನೋಡ್ರಿ ಮಧ್ಯಾಹ್ನ 2:30-4:30 ಪೇಪರ್ 2 ಪರೀಕ್ಷೆ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ, ಕರ್ನಾಟಕ ಕಟ್ಟಡ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ. ಸೊ ಇಲ್ಲಿ ಹುದ್ದೆಗಳು ಮತ್ತೆ ಪರೀಕ್ಷೆಯನ್ನ ನೋಡ್ತಾ ಹೋದ್ರೆ, ಕಲ್ಯಾಣಾಧಿಕಾರಿ ಗ್ರೂಪ್ ಸಿ, ಕ್ಷೇತ್ರ ನಿರೀಕ್ಷಕರು ಗ್ರೂಪ್ ಸಿ ಹುದ್ದೆಗಳಿಗೆ ನೋಡ್ರಿ ದಿನಾಂಕ 30-10-2023 ಬೆಳಗ್ಗೆ 10:30-12:30 12:30 ಏನಿರುತ್ತಪ್ಪ ಅಂದ್ರೆ ಪೇಪರ್ 1 ಇರುತ್ತೆ. ಅದೇ ತರನಾಗಿ ದಿನಾಂಕ 28-10-2023 ನೋಡ್ರಿ ಮಧ್ಯಾಹ್ನ 2:30-4:30 ಏನಪ್ಪ ಅಂದ್ರೆ ಪೇಪರ್ 2 ಪರೀಕ್ಷೆ ಇರುತ್ತೆ. ಇದಾದ್ಮೇಲೆ ಪ್ರಥಮ ದರ್ಜೆ ಸಹಾಯಕರು ಗ್ರೂಪ್ ಸಿ ಹುದ್ದೆಗಳದ್ ನೋಡ್ರಿ ದಿನಾಂಕ 28-10-2023 ಏನಪ್ಪ ಅಂದ್ರೆ ಬೆಳಗ್ಗೆ 10:30-12:30 ಏನಿರುತ್ತಂದ್ರೆ ಪೇಪರ್ 1 ಪರೀಕ್ಷೆ ನಡೆಯುತ್ತೆ. ಅದಾದ್ಮೇಲೆ 29-10-2023 ಏನಪ್ಪಾ ಅಂದ್ರೆ ಬೆಳಗ್ಗೆ 10:30-12:30 ಪೇಪರ್ 2 ಎಕ್ಸಾಮಿನೇಷನ್ ಇರುತ್ತೆ. ಇದಾದ್ಮೇಲೆ ಆಪ್ತ ಸಹಾಯಕರು ಗ್ರೂಪ್ ಸಿ ಹುದ್ದೆಗಳಿಗೆ ನೋಡ್ರಿ ದಿನಾಂಕ 28-10-2023 ಏನಪ್ಪಾ ಅಂದ್ರೆ ಬೆಳಗ್ಗೆ 10:30-12:30 ಪೇಪರ್ 1 ಇರುತ್ತೆ. ಅದೇ ತರನಾಗಿ ಮಧ್ಯಾಹ್ನ 2:30-4:30 ಏನಪ್ಪಾ ಅಂದ್ರೆ ಅದೇ ದಿನ ಪೇಪರ್ 2 ಎಕ್ಸಾಮಿನೇಷನ್ ಇರುತ್ತೆ. ಇದಾದ್ಮೇಲೆ ನೋಡ್ರಿ ದ್ವಿತೀಯ ದರ್ಜೆ ಸಹಾಯಕರು ಏನಿದೆಲ್ಲ ಗ್ರೂಪ್ ಸಿ ಹುದ್ದೆ ಅದು 29-10-2023 ನೋಡ್ರಿ ಮಧ್ಯಾಹ್ನ 2:30-4:30 ಪೇಪರ್ 1 ಅನ್ನ ಕಂಡಕ್ಟ್ ಮಾಡ್ತಾರೆ. ಅದೇ ತರನಾಗಿ 30-10-2023 ಮಧ್ಯಾಹ್ನ 2:30-4:30 ಪೇಪರ್ 2 ಅನ್ನ ಕಂಡಕ್ಟ್ ಮಾಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಇರುವಂತ ಹುದ್ದೆ ಯಾವ್ದಪ್ಪ ಅಂದ್ರೆ, ಸೊ ನೋಡ್ರಿ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಲ್ಲಿರುವಂತಹ ವಿವಿಧ ಹುದ್ದೆಗಳ ತಾತ್ಕಾಲಿಕ ಸ್ಪರ್ಧಾತ್ಮಕ ವೇಳಾಪಟ್ಟಿ. ಸೊ ಫಸ್ಟ್ ಏನಪ್ಪಾ ಅಂದ್ರೆ, ಸಹಾಯಕ ವ್ಯವಸ್ಥಾಪಕರು ಸೇಲ್ಸ್, ಸಹಾಯಕ ವ್ಯವಸ್ಥಾಪಕರು ಅಕೌಂಟ್ಸ್,
ಸಹಾಯಕ ವ್ಯವಸ್ಥಾಪಕರು ಪರ್ಸನಲ್, ಸಹಾಯಕ ವ್ಯವಸ್ಥಾಪಕರು ಫಾರ್ಮ್, ಸಹಾಯಕ ವ್ಯವಸ್ಥಾಪಕರು ಟೂರ್ಸ್ ಅಂಡ್ ಟ್ರಾವೆಲ್ಸ್, ಸಹಾಯಕ ವ್ಯವಸ್ಥಾಪಕರು ಇಡಿಪಿ. ಈ ಎಲ್ಲಾ ಹುದ್ದೆಗಳಿಗೆ ನೋಡ್ರಿ ಪೇಪರ್ ಒನ್ ಏನಪ್ಪ ಅಂದ್ರೆ ದಿನಾಂಕ 30/10/2023 ಬೆಳಗ್ಗೆ 10:30 ಮಧ್ಯಾಹ್ನ 12:30 ಪೇಪರ್ ಒನ್ ಎಕ್ಸಾಮಿನೇಷನ್ ಇರುತ್ತೆ. ಅದೇ ತರನಾಗಿ ದಿನಾಂಕ 28/10/2023 ಏನಪ್ಪ ಅಂದ್ರೆ ಸಂಜೆ ಮಧ್ಯಾಹ್ನ 2:30-4:30 ಏನಪ್ಪ ಅಂದ್ರೆ ಪೇಪರ್ ಟು ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇರುವಂತಹ ಹುದ್ದೆಗಳು ಏನಪ್ಪ ಅಂದ್ರೆ ಸೇಲ್ಸ್ ಮೇಲ್ವಿಚಾರಕರು, ಇದಾದ್ಮೇಲೆ ನೋಡ್ರಿ ಮಾರಾಟ ಪ್ರತಿನಿಧಿ, ಸೇಲ್ಸ್ ಇಂಜಿನಿಯರ್, ಸೇಲ್ಸ್ ಇಂಜಿನಿಯರ್ ಎಲೆಕ್ಟ್ರಿಕಲ್, ಸೇಲ್ಸ್ ಇಂಜಿನಿಯರ್ ಸಿವಿಲ್, ಆಮೇಲೆ ಸೇಲ್ಸ್ ಇಂಜಿನಿಯರ್ ಮೆಕ್ಯಾನಿಕಲ್. ಈ ಎಲ್ಲಾ ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಪೇಪರ್ ಒನ್ ಬಂದು ದಿನಾಂಕ 28/10/2023 ಏನಪ್ಪ ಅಂದ್ರೆ ಬೆಳಗ್ಗೆ 10:30-12:30 ಇರುತ್ತೆ. ಅದೇ ತರನಾಗಿ ಪೇಪರ್ ಟೂ ಬಂದು 30/10/2023 ಮಧ್ಯಾಹ್ನ 2:30-4:30 ಏನಪ್ಪ ಅಂದ್ರೆ ಪೇಪರ್ ಟೂ ಎಕ್ಸಾಮಿನೇಷನ್ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇರುವಂತಹ ಹುದ್ದೆಗಳಿಗೆ ಎಕ್ಸಾಮಿನೇಷನ್ ನೋಡ್ರಿ ಲೆಕ್ಕ ಗುಮಾಸ್ತಕರು ಮತ್ತೆ ಗುಮಾಸ್ತ ಹುದ್ದೆಗಳಿಗೆ ನೋಡ್ರಿ ದಿನಾಂಕ 28/10/2023 ಬೆಳಗ್ಗೆ 10:30-12:30 ಏನಿರುತ್ತಪ್ಪ ಅಂದ್ರೆ ಪೇಪರ್ ಒನ್ ಎಕ್ಸಾಮಿನೇಷನ್ ಇರುತ್ತೆ. ಅದೇ ತರನಾಗಿ 29/10/2023 10:30-12:30 ನೋಡ್ರಿ ಪೇಪರ್ ಟು ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯಲ್ಲಿನ ಕಲ್ಯಾಣ ಸಂಘಟಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಡ್ರಿ ಇವು ಗ್ರೂಪ್ ಸಿ ಹುದ್ದೆಗಳಾಗಿದೆ. ಇವುಗಳಿಗೆ ಪರೀಕ್ಷೆ ನೋಡ್ರಿ ದಿನಾಂಕ 29/10/2023 ಮಧ್ಯಾಹ್ನ 2:30-4:30 ಪೇಪರ್ ಒನ್ ಎಕ್ಸಾಮಿನೇಷನ್ ಇರುತ್ತೆ. ಅದೇ ತರನಾಗಿ 30/10/2023 ಮಧ್ಯಾಹ್ನ 2:30-4:30 ಪೇಪರ್ ಟು ಎಕ್ಸಾಮಿನೇಷನ್ ಇರುತ್ತೆ. ಸೊ ಇದಾದ್ಮೇಲೆ ನೋಡ್ರಿ ಟೈಮ್ ಟೇಬಲ್ ಅನ್ನು ಕೂಡ ಏನಪ್ಪ ಅಂದ್ರೆ ಇಲಾಖೆಯವರು ಈ ತರನ ಕೊಟ್ಟಿದ್ದಾರೆ, ಇದನ್ನು ಸಹ ಒಂದ್ಸರಿ ನೀವು ನೋಡ್ಕೊರಿ. ಇದಾದ್ಮೇಲೆ ಏನಪ್ಪ ಅಂದ್ರೆ ಈಗ ಕೆ ಎ ಬಿಟ್ಟು ನೆಕ್ಸ್ಟ್ ನೋಡ್ರಿ ಕೆ ಪಿ ಎಸ್ ಸಿದು ಕೆಲವೊಂದಿಷ್ಟು ಹುದ್ದೆಗಳಿದೆ, ಅದಕ್ಕೆ ಟೈಮ್ ಟೇಬಲ್ ಯಾವಾಗಿದೆ ಅಂತ ನಾವು ನೋಡೋದಾದ್ರೆ ನೋಡ್ರಿ ಕೆ ಪಿ ಎಸ್ ಸಿ ಆಯೋಗದಿಂದ 2023 ಮಾರ್ಚ್ ತಿಂಗಳಲ್ಲಿ ಏನಪ್ಪ ಅಂದ್ರೆ ವಿವಿಧ ಗ್ರೂಪ್ ಸಿ ವೃಂದದ ಹುದ್ದೆಗಳಿಗೆ ನೇಮಕಾತಿ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಯ ವೇಳಾಪಟ್ಟಿ ಇಲ್ಲಿದೆ. ಫಸ್ಟ್ ನೋಡ್ರಿ ನಾವು ನೋಡ್ತಾ ಇರೋದು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಲೆಕ್ಕ ಸಹಾಯಕರು ಉಳಿಕೆ ಮೂಲ ವೃಂದದಿಂದ 242 ಹುದ್ದೆಗಳು, ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಕಿರಿಯ ಲೆಕ್ಕ ಸಹಾಯಕರು ಉಳಿಕೆ ಮೂಲ ವೃಂದದಿಂದ 67 ಹುದ್ದೆಗಳು, ಸಹಕಾರ ಸಂಘಗಳ ನಿರೀಕ್ಷಕರು ಉಳಿಕೆ ಮೂಲ ವೃಂದದಿಂದ 47 ಹುದ್ದೆಗಳು, ಸಹಕಾರ ಸಂಘಗಳ ನಿರೀಕ್ಷಕರು ಕಲ್ಯಾಣ ಕರ್ನಾಟಕ ವೃಂದದಿಂದ 53 ಹುದ್ದೆಗಳು. ಈ ಎಲ್ಲಾ ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ನೋಡ್ರಿ 4/11/2023 ಇರುತ್ತದೆ. ಇದಾದ್ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನೋಡೋದಾದ್ರೆ ಈ ಒಂದು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಲೆಕ್ಕ ಸಹಾಯಕರು, ಅದೇ ತರನಾಗಿ ಏನಪ್ಪ ಅಂದ್ರೆ ಸಹಕಾರ ಸಂಘಗಳ ನಿರೀಕ್ಷಕರು ಉಳಿಕೆ ಮೂಲ ವೃಂದ 1/242, 2/47 ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ನೋಡ್ರಿ 5/11/2023 ಇರುತ್ತೆ. ಪತ್ರಿಕೆ 1 ಬೆಳಗ್ಗೆ ಇರುತ್ತೆ, ಪತ್ರಿಕೆ 2 ಮಧ್ಯಾಹ್ನ ಇರುತ್ತೆ. ಇದಾದ್ಮೇಲೆ ನೋಡ್ರಿ ಕಲ್ಯಾಣ ಸಂಘಗಳ ನಿರೀಕ್ಷಕರು ಇಲ್ಲಿ 53 ಹುದ್ದೆಗಳಿದೆಯಲ್ಲ, ಇದಕ್ಕೆ ಏನಪ್ಪ ಅಂದ್ರೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಯಾವಾಗಿರುತ್ತಂದ್ರೆ ಪದವಿ ಮಟ್ಟದ ವಿದ್ಯಾರ್ಥಿಗೆ ನೋಡ್ರಿ 3/12/2023 ಇರುತ್ತೆ. ಬೆಳಗ್ಗೆ ಏನಿರುತ್ತಪ್ಪ ಅಂದ್ರೆ ಪತ್ರಿಕೆ 1 ಎಕ್ಸಾಮಿನೇಷನ್ ಇರುತ್ತೆ, ಮಧ್ಯಾಹ್ನ ಪತ್ರಿಕೆ 2 ಎಕ್ಸಾಮಿನೇಷನ್ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇರುವಂತದ್ದು ಯಾವ್ದಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಸಹಾಯಕಲ್ಲೇ ಕಿರಿಯ ಲೆಕ್ಕ ಸಹಾಯಕರು ಉಳಿಕೆ ಮೂಲ ವೃಂದದಿಂದ ನೋಡ್ರಿ 67 ಹುದ್ದೆಗಳಿದೆ. ಇದು ಪದವಿ ಪೂರ್ಣ ಮಟ್ಟದ ವಿದ್ಯಾರ್ಥಿ ಅಂದ್ರೆ ಪಿ ಯು ಸಿ ವಿದ್ಯಾರ್ಥಿಗೆ ಇರುತ್ತೆ. ಇಲ್ಲಿ ನಿಮಗೆ ಎಕ್ಸಾಮಿನೇಷನ್ 17/12/2023 ಇರುತ್ತೆ. ಪತ್ರಿಕೆ 1 ಬೆಳಗ್ಗೆ ಇರುತ್ತೆ, ಪತ್ರಿಕೆ 2 ಮಧ್ಯಾಹ್ನ ಇರುತ್ತೆ. ಅದೇ ತರ ನೋಡ್ರಿ ಮೊನ್ನೆ ಬಂದಂತ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಏನ್ ಹುದ್ದೆಗಳಿದೆಯಲ್ಲ, ಈ ಉಳಿಕೆ ಮೂಲ ವೃಂದದಿಂದ ಏನಪ್ಪ ಅಂದ್ರೆ ವಾಣಿಜ್ಯ ತೆರಿಗೆ ಪರಿವೀಕ್ಷಕರಲ್ಲಿ 230 ಹುದ್ದೆಗಳಿದೆಯಲ್ಲ, ಇವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ನೋಡ್ರಿ ಕನ್ನಡ ಭಾಷೆ ಪರೀಕ್ಷೆ 4/11/2023 ಸ್ಪರ್ಧಾತ್ಮಕ ಪರೀಕ್ಷೆ 5/11/2023. ಅದೇ ತರನಾಗಿ ಏನಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕದೇನ್ ಬಿಟ್ಟಿದ್ರು ಅಂದ್ರೆ ಈಗ ನಾನು ಉಳಿಕೆ ಮೂಲ ವೃಂದ ನೋಡಿದೆ, ಕಲ್ಯಾಣ ಕರ್ನಾಟಕ ವೃಂದದಿಂದ ನೋಡೋದಾದ್ರೆ ಈ ಒಂದು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ 2/12/2023 ಅಂತಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ದಿನಾಂಕ 3/12/2023. ಸೊ ನೋಡ್ರಿ ಕಮರ್ಷಿಯಲ್ ಟ್ಯಾಕ್ ಆಫೀಸರ್ ಏನಿದೆಯಲ್ಲ ಈ ಹುದ್ದೆಗಿರುವಂತ ಒಂದು ಎಕ್ಸಾಮಿನೇಷನ್ ಡೇಟ್ ಕೂಡ ಚೇಂಜ್ ಆಗಬಹುದು. ಯಾಕಂದ್ರೆ ಇದೇ 5/11/2023 ನೋಡ್ರಿ ಈ ಕೆಪಿಎಸ್ಸಿ ಆಯೋಗದವರು ಬಿಟ್ಟಿರುವಂತಹ ಬೇರೆ ಎಕ್ಸಾಮಿನೇಷನ್ ಅನ್ನು ನಡೆಸಿದ್ದಾರೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಲೆಕ್ಕ ಸಹಾಯಕರು 242 ಮತ್ತು ಸಹಕಾರ ಸಂಘ ನಿರೀಕ್ಷಕರ ಹುದ್ದೆಗಳನ್ನು ಇಲ್ಲಿ ನಡೆಸೋದ್ರಿಂದ ಈ ಒಂದು ಟೈಮ್ ಟೇಬಲ್ ಏನಪ್ಪ ಅಂದ್ರೆ ಚೇಂಜ್ ಆಗುವ ಸಾಧ್ಯತೆಗಳಿರುತ್ತೆ.
ಇದು ಏನಂದ್ರೆ ಈಗ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಥವಾ ಈ ಒಂದು ವಿವಿಧ ಹುದ್ದೆಗಳ ಒಂದು ಸ್ಪರ್ಧಾತ್ಮಕ ದಿನಾಂಕ ಯಾವಾಗ ಇರುವ ಅನ್ನೋದ್ರ ಬಗ್ಗೆ ಮಾಹಿತಿ ಇದೇ ತರನಂತ ಉಪಯುಕ್ತ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಿರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ ಥ್ಯಾಂಕ್ ಯು